ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎಂ ಜಿ ಎಸ್ ಇನ್ಸ್ಪಿರೇಷನ್ ಯೂಟ್ಯೂಬ್ ಚಾನಲ್ನ ನಿಮ್ಮ ಪ್ರೀತಿ ಹುಡುಗ ಜೈ ಮಾತಾಡ್ತಾ ಇದ್ದೀನಿ. ಮಾನಸಿಕ ಒತ್ತಡವನ್ನು ಹೇಗೆ ನಿವಾರಣೆ ಮಾಡೋದು, ಸೊ ಅದರ ಒಂದು ಸರಳ ಉಪಾಯನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇವತ್ತು ಮಾನಸಿಕ ಒತ್ತಡ ಅನ್ನೋದು ಯಾರಿಗಿಲ್ಲ ಹೇಳಿ, ಎಲ್ಲರ ಲೈಫಲ್ಲೂ ಕೂಡ ಇವತ್ತು ಮಾನಸಿಕ ಒತ್ತಡ ಅನ್ನೋದು ಇದ್ದೇ ಇರುತ್ತೆ. ಸೊ ಅದನ್ನು ಪರಿಹಾರ ಮಾಡ್ಕೊಳ್ಬೇಕಂತ ಎಲ್ಲರೂ ಓದಾಡ್ತಾ ಇರ್ತಾರೆ, ಬಟ್ ಅದು ಆಗ್ತಾ ಇರಲ್ಲ. ಇವತ್ತು ಮಾನಸಿಕ ಒತ್ತಡ ಬರಲಿಕ್ಕೆ ಮುಖ್ಯ ಕಾರಣ ಏನು? ಸೊ ಜೀವನದಲ್ಲಿ ಸಮಸ್ಯೆಗಳು ಬರೋದೇ ಮಾನಸಿಕ ಒತ್ತಡಕ್ಕಲ್ಲ ಸ್ನೇಹಿತರೆ. ಸೊ ಸಮಸ್ಯೆಗಳನ್ನು ನಾವು ಅನಾವಶ್ಯಕವಾಗಿ ಚಿಂತಿಸ್ತಾ ಏನು ಕೂರ್ತೀವಿ ಅದು ಮಾನಸಿಕ ಒತ್ತಡಕ್ಕೆ ದಾರಿ ಮಾಡಿಕೊಡುತ್ತೆ ಸ್ನೇಹಿತರೆ. ಇದೇ ಒಂದು ವಿಡಿಯೋ, ಇದೇ ಒಂದು ಬೇಸ್ ಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಸೊ ನಿಮ್ಮ ಲೈಫಲ್ಲೂ ನೀವು ಮಾನಸಿಕವಾಗಿ ಒತ್ತಡ ಇದ್ದರೆ, ನಿಮಗೆ ಮಾನಸಿಕ ಚಿಂತೆ ಮಾಡ್ತಾ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಒಳ್ಳೆ ಉಪಾಯ, ಒಂದು ಸ್ಟೋರಿನೇ ಹೇಳ್ತಾ ಇದ್ದೆ. ಒಂದು ಸಭೆ ನಡೀತಾ ಇರುತ್ತೆ, ಆ ಒಂದು ಸಭೆ ಒಳಗಡೆ ಮುಖ್ಯ ಅತಿಥಿಯಾಗಿ ಒಬ್ಬರು ಡಾಕ್ಟ್ರು ಬಂದಿರ್ತಾರೆ. ಆ ಡಾಕ್ಟ್ರು ಈ ಒಂದು ಮಾನಸಿಕ ಒತ್ತಡದ ಬಗ್ಗೆ ಅವ್ರು ಹೇಳ್ತಾ ಇರ್ತಾರೆ. ಆವಾಗ ಸಭಿಕರೆಲ್ಲರೂ ಇನ್ನೂ ಸ್ವಲ್ಪ ವಿವರವಾಗಿ ಹೇಳಿ ಅಂತ ಹೇಳಿದಾಗ ಅಲ್ಲೊಂದು ಪ್ರಾಕ್ಟಿಕಲ್ ಆಗಿ ಅವರೊಂದು ವಿಚಾರಣೆ ಹೇಳ್ತಾರೆ. ಏನಂತ ಹೇಳ್ತಾರೆ, ಅಲ್ಲಿರ್ತಕ್ಕಂಥ ಒಂದು ಹೂವಿನ ಗುಚ್ಛವನ್ನು ತಗೊಂಡು, ಸೊ ಅದರ ಭಾರ ಎಷ್ಟಿರ್ಬೋದು ಅಂತ ಎಲ್ರಿಗೂ ಕೂಡ ಕೇಳ್ತಾರೆ. ಸೊ ಕೆಲವರು 100 ಗ್ರಾಮ್ ಅಂತಾರೆ, ಇನ್ನು ಕೆಲವರು 800 ಗ್ರಾಮ್, ಇನ್ನು ಕೆಲವರು 300 ಗ್ರಾಮ್, ಇನ್ನು ಕೆಲವರು 500 ಗ್ರಾಮ್ ಅಂತ ಹೇಳ್ತಾರೆ. ಸೊ ಆವಾಗ ಡಾಕ್ಟರ್ ಓಕೆ, ಒಂದು 500 ಗ್ರಾಮ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದನ್ನು ನಿಮ್ಮ ಕೈ ಕೊಡ್ತೀನಿ, ಒಂದು 10 ನಿಮಿಷ ನಿಮ್ಮ ಕೈಲಿ ಕೊಟ್ಟರೆ, ಸೊ ನಿಮ್ಮ ಕೈ ಏನಾಗುತ್ತೆ? ಸೊ ಅವಾಗ ಸಭಿಕರಲ್ಲರೂ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಇದನ್ನೇ ಒಂದು 1/2 ಗಂಟೆ ಹಿಡ್ಕೊಂಡ್ರೆ ಏನಾಗುತ್ತೆ? ಸ್ವಲ್ಪ ಕೈ ನೋವು ಬರ್ಬೋದು ಅಂತ ಹೇಳ್ತಾರೆ ಸಭಿಕರೆಲ್ಲ. ಇದನ್ನು 2 ಗಂಟೆ ಹಿಡ್ಕೊಂಡ್ರೆ ಏನಾಗುತ್ತೆ ಅಂತೇಳಿ, ಆವಾಗ ಭುಜ ಎಲ್ಲ ಪೇನ್ ಬರುತ್ತೆ ಡಾಕ್ಟ್ರಿ ಅಂತೇಳಿ ಡಾಕ್ಟ್ರಿಗೆ ಸಭಿಕರಲ್ಲೇ ಹೇಳ್ತಾರೆ. ಸೊ ಅವಾಗ ಇದನ್ನೇ ಇಡೀ ದಿನ ಹಿಡ್ಕೊಂಡ್ರೆ ಏನಾಗುತ್ತೆ ಅಂತ ಕೇಳಿದಾಗ, ಸೊ ಇಡೀ ದಿನ ಹಿಡ್ಕೊಂಡ್ರೆ ಸೊ ಕೈ ನಿರುಪಯೋಗ ಆಗುತ್ತೆ, ರಕ್ತ ಸಂಚಲನ ಆಗೋದು ನಿಂತ್ಕೊಳ್ಬೋದು, ಪಾರ್ಶ್ವವಾಯು ಕೂಡ ಅಟ್ಯಾಕ್ ಆಗ್ಬೋದು, ಹಾಸ್ಪಿಟ್ಲಿಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಅಂತೇಳಿ ಆ ಸಭಿಕರೆಲ್ಲರೂ ಕೂಡ ಡಾಕ್ಟ್ರಿಗೆ ಹೇಳ್ತಾರೆ. ಸೊ ಆವಾಗ ಸೊ ಇದರ ಮಧ್ಯೆ ಈ ಹೂವಿನ ಗುಚ್ಛದ ಭಾರ ಏನಾದರೂ ಹೆಚ್ಚು ಕಡಿಮೆ ಆಯಿತಾ, ಹೂವಿನ ಗುಚ್ಛಕ್ಕೆ ಏನಾದ್ರು ಆಗುತ್ತೆ ಅಂತ ಕೇಳ್ತಾರೆ. ಅವಾಗ ಸಭಿಕರೆಲ್ಲರೂ ಏನೂ ಆಗಲ್ಲ ಅಂತ ಹೇಳ್ತಾರೆ. ಸೊ ಮತ್ತು ಹಾಗಿದ ಮೇಲೆ ಕೈ ನೋವು ಬರಲಿಕ್ಕೆ ಕಾರಣ ಏನು ಅಂತ ಆ ಡಾಕ್ಟ್ರು ಸಭಿಕರಿಗೆ ಕೇಳ್ತಾರೆ. ನಾವು ಹೂವಿನ ಗುಚ್ಛವನ್ನು ತುಂಬ ಹೊತ್ತಿಂದ ಹಿಡ್ಕೊಂಡಿದ್ದಕ್ಕೆ ನಮಗೆ ಕೈ ನೋವು ಬಂತು ಅಂತ ಹೇಳ್ತಾರೆ. ಸೊ ಹಾಗೆ ಕೈ ನೋವು ಹೋಗಬೇಕಂದ್ರೆ ಏನು ಮಾಡಬೇಕು? ಹೂವಿನ ಗುಚ್ಛವನ್ನು ಕೈಯಿಂದ ಕೆಳಗೆ ಇಳಿಸಬೇಕು ಅಲ್ವಾ. ಸೊ ಇಳಿಸಿದರೆ ನಮ್ಮ ಭಾರ ಕಡಿಮೆ ಆಗುತ್ತೆ, ಸೊ ಆವಾಗ ಕೈ ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದೇ ಬೇಸ್ ಮೇಲೆ ಅವರಿಗೆ ಕ್ಲೀನ್ ಆಗಿರ್ತಾ ಮಾಡ್ತಾರೆ. ನೋಡಿ ಸ್ನೇಹಿತರೆ, ನಮ್ಮ ಲೈಫಲ್ಲೂ ಕೂಡ ಸಮಸ್ಯೆಗಳು ಬರುತ್ತೆ, ಅದನ್ನು ನಾವು ಜಾಸ್ತಿ ಹೊತ್ತು ತಲೆಯಲ್ಲಿ ಇಟ್ಕೊಂಡಾಗೇನಾಗುತ್ತೆ, ಹೇಗೆ ಒಂದು ಹೂವಿನ ಗುಚ್ಛವನ್ನು ನಾವು ಜಾಸ್ತಿ ಹೊತ್ತು ಇಟ್ಕೊಂಡಾಗ ನಮ್ಮ ಕೈ ನೋವು ಬರುತ್ತೋ, ಹಾಗೇ ಕೂಡ ಒಂದು ಸಮಸ್ಯೆನ ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ಸೊ ಅದು ಕೂಡ ಭಾರ ಆಗಿ ಮಾನಸಿಕ ಒತ್ತಡವನ್ನಾಗಿ ಶುರು ಮಾಡುತ್ತೆ. ನಮ್ಮ ಜೀವನದಲ್ಲಿ ಕಾಮನ್ ಆಗಿ ಎಲ್ಲರೂ ಕೂಡ ಬರುವಂಥ ಕಷ್ಟಗಳನ್ನು ಎದುರಿಸಬೇಕೆ ಹೊರತು ಅದನ್ನು ಅನಾವಶ್ಯಕವಾಗಿ ಚಿಂತಿಸುತ್ತಾ ಕೂತ್ಕೊಂಡ್ರೆ ಸೊ ಇದೇ ಥರ ಒಂದು ಆಗುತ್ತೆ ಅಂತೇಳಿ. ಸೊ ಕ್ಲೀನ್ ಆಗಿ ಆ ಸಭಿಕರೆಲ್ಲರಿಗೂ ಕೂಡ ಆ ಡಾಕ್ಟರ್ ಅರ್ಥ ಮಾಡಿಸ್ತಾರೆ. ವೀಕ್ಷಕರ ನಾವು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲರ ಲೈಫಲ್ಲೂ ಕೂಡ ಕಷ್ಟ ಬಂದೇ ಬರುತ್ತೆ, ಆ ಒಂದು ಕಷ್ಟನ ನೀವು ಅನಾವಶ್ಯಕವಾಗಿ ಚಿಂತನೆ ಮಾಡಬೇಡಿ, ಅದಕ್ಕೆ ಪರಿಹಾರ ಹುಡುಕೋದ್ರ ಬಗ್ಗೆ ಥಿಂಕ್ ಮಾಡಿ. 100% ಮಾನಸಿಕ ಒತ್ತಡವನ್ನು ನೀವು ಕೂಡ ನಿವಾರಣೆ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಸ್ಟೋರಿ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದರೂ ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೇಕಂತ ನಿಮಗೆ ಒಂದು ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಸೊ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಸೊ ಖುಷಿಯಾಗಿರಿ, ಖುಷಿನ ಎಲ್ರಿಗೂ ಹಂಚಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್.